भाजपाचे आमदार बसंगोडा पाटील यांनी पुराव्यांनीशी आरोप करावा असे विधान परिषद सदस्य जगदीश शेट्टर म्हणाले. बेळगाव येथील एका खासगी हॉटेलमध्ये प्रसारमाध्यमांशी संवाद साधताना ते म्हणाले की सिद्धरामय्या ज्या मौलवींसोबत व्यासपीठ सामायिक करतात त्यांचे दहशतवाद्यांशी संबंध आहेत. या यत्नाळ यांच्या विधानाला जगदीश शेट्टर यांनी प्रत्युत्तर दिले. जर पुराव्यांनीशी आरोप केले तर त्याची किंमत आणि विश्वासार्हता येते. याबाबत केंद्रीय गृहमंत्र्यांनी कोणतीही कारवाई करू दे असे ते म्हणाले. ಅದಕ್ಕೆ ನಿನ್ನೆ ಕಾಂಗ್ರೆಸ್ ಪಕ್ಷದ ಶಾಸಕ ಸಭೆ ಇತ್ತು. ಅಲ್ಲಿನೂ ಕೆಲವೊಂದು ಜನ ಈ ಭಾಗದ ಶಾಸಕರು ಉತ್ತರ ಕರ್ನಾಟಕದ ವಿಚಾರ ಬಗ್ಗೆ ಚರ್ಚೆ ಆಗಬೇಕು, ಅದಕ್ಕಾಗಿ ಸಮಯ ನಿಗದಿ ಮಾಡಬೇಕು ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂಥ ಸಚಿವರು ಗಮನಕ್ಕೆ ತೊಗೊಂಬಂದರು. ಅದಕ್ಕೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಮತ್ತು ಪ್ರಮುಖ ಸಚಿವರು ಒಪ್ಕೊಂಡಿದ್ದಾರೆ. ಬಹುಶಃ ಮುಂದಿನ ವಾರ ಏನು 11ನೇ ತಾರೀಕಿನ ಮತ್ತೆ ಅಧಿವೇಶನ ಮುಂದುವರ್ತದೆ. ನಾಳೆ ಆದಮೇಲೆ ಒಂದು 2-3 ದಿವಸ ಉತ್ತರ ಕರ್ನಾಟಕದ ಸಂಬಂಧಪಟ್ಟಂಥ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಮಯವನ್ನು ನಿಗದಿ ಮಾಡ್ತೀವಿ ಅಂತೇಳಿ ಸರ್ಕಾರದ ವತಿಯಿಂದ ಭರವಸೆ ಸಿಕ್ಕಿದೆ. ಇನ್ನು ಪ್ರತಿಪಕ್ಷವರು ಅದಕ್ಕೆ ಸಹಕಾರ ಕೊಟ್ಟರೆ ಒಳ್ಳೆಯ ಫಲಪ್ರದವಾದಂಥ ಚರ್ಚೆ ಆಗಲಿಕ್ಕೆ ಸಾಧ್ಯ ಇದೆ. ಅದು ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ರೈತರಿಗೆ 2000 ರೂಪಾಯಿ ಪರಿಹಾರ ಕೊಡ್ತಾ ಇದ್ರೆ ಬೆಳೆಹಾನಿ ಪರಿಹಾರ ಜಾಸ್ತಿ ಮಾಡಬೇಕು ಅಂತ ಇದು ಮೊದಲನೇ ಕಂತು ಅಂತ ಸ್ಪಷ್ಟ ಮಾಡಿದ್ದಾರೆ ಸರ್ಕಾರದ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಮೊದಲೇ ಕಂತು ಕೇಂದ್ರ ಸರ್ಕಾರಕ್ಕೆ 18,000 ಕೋಟಿ ಬರಗಾಲಕ್ಕೆ ಸಂಬಂಧಪಟ್ಟಂತೆ ಏನೊಂದು ಮನವಿ ಪತ್ರ ಕೊಟ್ಟಿದ್ದಾರೆ. ಅದಕ್ಕಾಗಿ ಒಂದು ಪರಿಹಾರ ಕೊಡ್ರಿ ಅಂತ ಹೇಳಿ ಕೇಳಿದ್ದಾರೆ. 3-4 ತಿಂಗಳಾಯಿತು, ಇನ್ನೂವರೆಗೆ ಕೇಂದ್ರ ಸರ್ಕಾರದಿಂದ ಒಂದು ಪೈಸಾ ಬಂದಿಲ್ಲ. ಆದರೂ ಸಹಿತಕ್ಕೆ ರೈತರು ಸಂಕಷ್ಟದಲ್ಲಿ ಇದ್ದುದರಿಂದ ಈಗ ಮೊದಲೇ ಕಂತಾಗಿ 2,000 ರೂಪಾಯಿ ಕಾಮನ್ ಆಗಿ ಎಲ್ಲ ರೈತರಿಗೂ ಇವತ್ತು ಅವರ ಅಕೌಂಟಿಗೆ ಜಮಾ ಮಾಡುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಮತ್ತು ಮುಂದೆ ಎಷ್ಟು ನಷ್ಟ ಆಗಿದೆ ಏನು ಅನ್ನುವಂಥದ್ದು ಕೇಂದ್ರ ಸರ್ಕಾರದ ನೆರವು ನೋಡಿಕೊಂಡು ಇನ್ನೂ ಹೆಚ್ಚಿನ ರೀತಿಯಂಥ ಪರಿಹಾರ ಕೊಡುವಂಥದ್ದು ಇದು ಮೊದಲೇ ಕಂತಷ್ಟೇ. ಅದೇನು ನಿನ್ನೆ ಶಾಸಕ ಸಭೆಯಲ್ಲಿ ಚರ್ಚೆ ಬಂದಿಲ್ಲ, ಎಲ್ಲಿಯೂ ಚರ್ಚೆ ಆಗಿಲ್ಲ. ನೋಡಪ್ಪ, ಎಲ್ಲಿ ಚರ್ಚೆ ಆಗಿಲ್ಲ, ನನ್ನ ಗಮನಕ್ಕೂ ಬಂದಿಲ್ಲ. ಸರಿ, ಗ್ಯಾರಂಟಿ ಯೋಜನೆಗಳಿಗೆ ಕಾಂಗ್ರೆಸ್ ಸರ್ಕಾರ ಎಸ್ಸಿಪಿ ಟಿಎಸ್ಪಿ ಹಣವನ್ನು ದುರ್ಬಳಕೆ ಮಾಡಿಕೊಳ್ತಿದೆ ಅಂತಕ್ಕಂಥ ಆರೋಪ ಮಾಡ್ತಾರೆ. ಎಲ್ಲಿ ಅದು ಆರೋಪ ಇದೆ? ಅಸೆಂಬ್ಲಿಯಲ್ಲ ಚರ್ಚೆ ಮಾಡಲಿಲ್ಲ, ಅಲ್ಲಿ ಯಾರೋ ಒಬ್ಬರು ಚರ್ಚೆ ಮಾಡಲಿಲ್ಲ ಇಲ್ಲಿವರೆಗೆ. ನೋಡಿ, ಅವೆಲ್ಲ ನೋಡಿ, ನಾನು ಆರೋಪ ಮಾಡುವುದು ಈಸಿ, ಆದರೆ ಇದು ಸಾಕ್ಷಿಗಳ ಸಮೇತ ಒಂದು ಆರೋಪ ಮಾಡಿದರೆ ಅದಕ್ಕೊಂದು ವ್ಯಾಲ್ಯೂಟಿ ಇರ್ತದೆ, ಕ್ರೆಡಿಬಿಲಿಟಿ ಇರ್ತದೆ. ಅದು ಮಾಡಲಿ, ಅದು ಏನು ಯಾರು ಏನಾದರೂ ಯಾರ್ದು ಇದು ಇದ್ದರೆ ಅದ್ರ ಬಗ್ಗೆ ಏನೋ ಸಾಕ್ಷಿ ಪೂರ್ವ ಇದ್ದರೆ ಈಗ ಮೇಲೆ ಕೇಂದ್ರ ಗೃಹ ಸಚಿವರು ಕಳಿಸಿದ್ದಾರೆ, ಅವರು ಏನು ಯಾಕೆ ತೊಗೊಳ್ಳಿ. ಯಾರ ಅಂಥವ್ರು ಇದ್ದರೆ ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಬೇಕು ಕೈಗೊಳ್ಬೇಕು ಅಷ್ಟೇ, ಆದರೆ ಸಾಕ್ಷಿ ಸಮೇತ ಹೇಳಬೇಕು ಅನ್ನುವಂಥದ್ದು ನಮ್ಮದು ಇಚ್ಛೆ. दुष्काळी मदत म्हणून 2,000 रुपये पुरेसा नाही या प्रश्नाच्या उत्तराला हा पहिला हप्ता असल्याचे मुख्यमंत्र्यांनी स्पष्टपणे सांगितले आहे. 18,000 कोटी दुष्काळ निवारण्यासाठी केंद्र सरकारला आव्हान करून 3-4 महिने झाले आहेत, मात्र आजपर्यंत केंद्राकडून 1 पैसाही आलेला नाही. त्यामुळे अडचणीच्या पार्श्वभूमीवर सर्व शेतकऱ्यांना 2,000 रुपयांचा पहिला हप्ता देण्यात आला आहे. केंद्राची भूमिका पाहून पिकांच्या नुकसानीची अधिक भरपाई दिली जाईल असे ते म्हणाले. राजशेखर हिरेमठ, कॅनन सिटी न्यूज, बेळगाव.